ಗಂಡ ತೀರಿಕೊಂಡ ವರ್ಷದಲ್ಲೇ ಕನ್ಯಾದಾನ ಮಾಡಬೇಕೆಂಬ ನಿಯಮವೋ ಅಲ್ಲ, ಗಂಡು ಮಗನ ಮೇಲೆ ಭರವಸೆ ಇಲ್ಲದೆಯೋ ಸುಜಾತರವರು ತಮ್ಮ ಗಂಡ ತೀರಿಕೊಂಡ 3 ತಿಂಗಳು ಒಳಗೆ ಮಗಳಿಗೆ ಗಂಡು ನೋಡಿದರು. ಸುಧಾ ಈಗಷ್ಟೇ PUC ಮುಗಿಸಿ ಡಿಗ್ರಿ ಸೇರಬೇಕೆಂದುಕೊಂಡಾಗಲೇ ಇಷ್ಟೆಲ್ಲ ವಿಷಯಗಳು ನಡೆಯಿತು. 10 ಕರೆದು ತನಗೆ ಈಗಲೇ ಮದುವೆ ಬೇಡ ಎಂದು ರಂಪ ಮಾಡಿದರೂ ಸುಜಾತರವರು ಒಪ್ಪಲಿಲ್ಲ. ತಂದೆ ಸತ್ತ ವರುಷದೊಳಗೆ ಮದುವೆ ಮಾಡಿದರೆ ಕನ್ಯಾದಾನದ ಪುಣ್ಯ ಸಿಗುವುದು ನಿಮ್ಮ ತಂದೆಗೆ ಎಂದು ಹೇಳಿ ಮಗಳ ಮದುವೆ ಮಾಡುವಲ್ಲಿ ಯಶಸ್ವಿಯಾದರು. ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದ್ದಂತೆ ಜೀವಂತ ಹೆಣವಾಗಿ ಸಿಂಗರಿಸಿಕೊಂಡು ಮದುವೆ ಮಂಟಪಕ್ಕೆ ಬಂದ ಸುಧಾಳಿಗೆ ತನ್ನ ಗಂಡನ ಕಡೆ ಕಣ್ಣೆತ್ತಿ ನೋಡುವ ಇಚ್ಛೆ ಕೂಡ ಇರಲಿಲ್ಲ. ಎಲ್ಲರೂ ನಾಚಿಕೆ ಹಾಗೂ ತಂದೆಯ ನೆನಪಿನಿಂದ ಮೌನವಾಗಿದ್ದಾಳೆಂದು ತಿಳಿದುಕೊಂಡೇ ಸುಧಾಳನ್ನು ಮನೆ ತುಂಬಿಸಿದರು. ಸಾಗರ್ ಗಿರಾಣಿ ಅಂಗಡಿಯನ್ನು ಇಟ್ಟುಕೊಂಡು ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಮಧ್ಯಮ ವರ್ಗದ ಜೀವನ ಸಾಗಿಸುತ್ತಿದ್ದ. ವಧುವಾಗಿ ಬಂದ ಸುಧಾ ಮನೆಗೆ ಹೊಂದಿಕೊಂಡರೂ ಸಾಗರ್ ಮನಕ್ಕೆ ಹತ್ತಿರವಾಗಲೇ ಇಲ್ಲ. ದಿನವೂ ಯಾವುದೋ ಲೋಕದಂತಿರುವುದು, ತಮಾಷೆ ನಗು, ಯಾವುದರಲ್ಲಿ ಆಸಕ್ತಿ ಇರದೆ ಸುಧಾ ತನ್ನಷ್ಟಕ್ಕೆ ಇರುವುದನ್ನು ನೋಡಿದ ಸಾಗರ್ಗೆ ಪತ್ನಿಗೆ ಈ ಮದುವೆ ಇಷ್ಟವಿರಲಿಲ್ಲವೋ, ಅವಳ ಕನಸಿನ ರಾಜಕುಮಾರ ನಾನಲ್ಲವೋ ಎಂಬ ಚಿಂತೆ ಕಾಡುತ್ತಿತ್ತು. ಇಂದು ಅವಳ ಚಿಂತೆ ಏನು, ಮನದಲ್ಲಿ ಅಡಗಿಸಿರುವ ನೋವೇನೆಂದು ಕೇಳುತ್ತೇನೆ ಎಂದುಕೊಂಡ ದಿನ ದೂಡಿದಾಗ ಮದುವೆಯಾಗಿ 1 ವರ್ಷ ಕಳೆಯಿತು. ಮದುವೆಯಾದ ಮೇಲೆ ತಾಯಿಯ ಮನೆಗೆ ಹೋಗದ ಸುಧಾ ಅಣ್ಣನ ಮದುವೆಗೆ ಕರೆಯೋಲೆ ಬಂದಾಗ ಇಷ್ಟವಿಲ್ಲದಿದ್ದರೂ ಅತ್ತೆ ಮಾವನವರ ಒತ್ತಾಯಕ್ಕೆ ಹೋಗಿ ಬಂದಿದ್ದಳು. ತನ್ನ ಕಾಲೇಜು ಗೆಳತಿಯನ್ನು ಕಂಡು ಮನದಲ್ಲಿಯೇ ಕೊರಗಿಕೊಂಡು ಗಂಡನ ಮನೆಗೆ ಕಾಲಿಟ್ಟಳು. ತವರು ಮನೆಗೆ ಹೋಗಿ ಬಂದ ಮೇಲೂ ಲವಲವಿಕೆ ಇಲ್ಲದ ಪತ್ನಿಯ ನಡವಳಿಕೆ ಸಾಗರ್ಗೆ ಚಿಂತೆಗೀಡು ಮಾಡಿತು. ಅದಾದು ಹಾಗಲಿ, ಇಂದು ಕೇಳೇ ಬಿಡುವೆ ಎಂದು ರಾತ್ರಿ ಮಲಗುವ ಸಮಯದಲ್ಲಿ ತನ್ನ ಪತ್ನಿಯೊಂದಿಗೆ ನಿನ್ನ ನಿರುತ್ಸಾಹದ ನಡವಳಿಕೆ, ನಗುವಿಲ್ಲದ ಮುಖ, ಇದಕ್ಕೆ ಕಾರಣವೇನು ಎಂದು ಪ್ರೀತಿಯಿಂದ ಕೇಳಿದ. ಸುಧಾಳ ಮೌನವೇ ಅವನ ಪ್ರಶ್ನೆಗೆ ಉತ್ತರವಾಗಿತ್ತು. ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ ಸಾಗರ್ ಅವಳ ಮೌನ ಕಂಡು ಸಿಟ್ಟಿನಿಂದ ರೊಚ್ಚಿಗೆದ್ದ. ಹೇಳಿ, ನಿನ್ನ ಪ್ರೀತಿಯಿಂದ ದೂರ ಮಾಡಿದ್ದೇನೆಂದು ಸೇಡು ತೀರಿಸಿಕೊಳ್ಳುತ್ತಿದ್ದೀಯಾ? ಯಾರು ಅವನು ಹೇಳು? ನಿನ್ನ ದಿನ ನಿನ್ನ ಸುಟ್ಟ ಮುಖ ನೋಡಿ ನೋಡಿ ಸಾಕಾಗಿದೆ ನನಗೆ. ಭಿಕ್ಷೆ ಹಾಕಿದ ಹಾಗೆ ದೇಹದ ಸುಖ ಪಡುತ್ತಿದ್ದೇನೆ. ಒಂದು ಪ್ರೀತಿಯ ಮಾತಿಲ್ಲ, ನಗುವಿಲ್ಲ. ಸುಖ ಪಡೋ ವಯಸ್ಸಿನಲ್ಲಿ ಈ ತರಹ ಇರಬೇಕಾದರೆ ಎಲ್ಲೋ ನಿನ್ನ ಪ್ರೇಮಿ ಕೈಕೊಟ್ಟಿರಬೇಕು, ಇಲ್ಲ ನಿನ್ನನ್ನು ಬಲವಂತದಿಂದ ನನ್ನ ಜೊತೆಯಲ್ಲಿ ಮದುವೆ ಮಾಡಿಸಿರಬೇಕೆಂದು ಕೂಗಾಡಿದಾಗ ತನ್ನ ಮೌನ ಗಂಡ ಮನಸ್ಸಿನಲ್ಲಿ ಇಷ್ಟೊಂದು ಸಂಶಯ ಹುಟ್ಟು ಹಾಕಿದೆ ಎಂದು ಗೊತ್ತಿರದೆ ಏನು ಹೇಳಬೇಕೆಂದು ತಿಳಿಯದೆ ಸುಧಾ ಕಣ್ಣೀರು ಹಾಕಿದಳು. ಕಣ್ಣೀರು ಕಪಟ ಕಣ್ಣೀರು, ನಾಟಕದ ಕಣ್ಣೀರು ಎಂದು ತಿಳಿದು ಸಾಗರ್ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಸುಧಾಳ ಕಪಾಲಕ್ಕೆ ಬಾರಿಸುತ್ತಾನೆ. ದುಃಖ, ನೋವು, ಅವಮಾನ, ಎದುರಿಕೆಯಿಂದ ಸುಧಾ ತಲೆ ತಿರುಗಿ ಬೀಳುತ್ತಾಳೆ. 1 ವರ್ಷದ ಸಂಸಾರದಲ್ಲಿ ಹೆಂಡತಿ ತನ್ನೊಂದಿಗೆ ಅನ್ಯೋನ್ಯವಾಗಿರದೇ ಇದ್ದುದು ಬೇಸರವಾಗಿ ಸಿಟ್ಟಿನಿಂದ ಒಡೆದೇನೋ ಹೊರತು ತನ್ನ ಪತ್ನಿಯ ಮೇಲೆ ಸಂಶಯದಿಂದ ಅಲ್ಲವೆಂದು ಸುಧಾಳಿಗೆ ಹೇಳಿ ಎಬ್ಬಿಸಲು ಪ್ರಯತ್ನಿಸಿದರೂ ಅವಳು ಹೇಳಲಿಲ್ಲ. ಹೆದರಿದ ಸಾಗರ್ ಡಾಕ್ಟರನ್ನು ಕರೆದುಕೊಂಡು ಬಂದ. ಸುಧಾಳನ್ನು ಪರೀಕ್ಷಿಸಿದ ವೈದ್ಯರು ಆಕೆ ತಾಯಿಯಾಗುತ್ತಿದ್ದಾಳೆಂದು ತಿಳಿಸಿದಾಗ ಮನೆಯ ಸಂಭ್ರಮದ ವಾತಾವರಣ, ಸುಧಾ ಈಗಲೂ ಮೌನಗೌರಿಯಂತೆ ಇದ್ದು ತನ್ನ ಕನಸುಗಳು ಸಮಾಧಿಯಾದವೆಂದು ಕೊರಗಿದಳು. ಸಾಗರ್ ಎತ್ತವರಂತೂ ಸುಧಾಳನ್ನು ಮುಚ್ಚಟ್ಟೆಯಾಗಿ ನೋಡಿಕೊಳ್ಳುತ್ತಿದ್ದರು. ಮೊದಲ ಎರಿಗೆಯನ್ನು ತಾವೇ ಮಾಡುತ್ತೇವೆ ಎಂದು ಅತ್ತೆ ಹೇಳಿದಾಗ ತನ್ನ ಕನಸು ಹಾಳು ಮಾಡಿದ ತಾಯಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಸರಿಯೆಂದು ಅತ್ತೆಗೆ ಒಪ್ಪಿಗೆ ನೀಡಿದಳು. ಸೀಮಂತ ಶಾಸ್ತ್ರ ಮುಗಿದ ದಿನ ತುಂಬಿದ ಮೇಲೆ ಮುದ್ದಾದ ಅವಳಿ ಮಕ್ಕಳನ್ನು ಸಾಗರ್ ಕೈಗೆ ನೀಡಿದಳು. ಈಗಂತೂ ಸುಧಾಳಿಗೆ ಬಿಡುವಿಲ್ಲದ ಕೆಲಸ. ಅತ್ತೆ ಮಾವನೊಂದಿಗೆ ಹೊಂದಿಕೊಂಡರು, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡರು. ಸಾಗರ್ ಜೊತೆಯಲ್ಲಿ ಮಾತ್ರ ಎಂದಿನಂತೆ ಮೌನಗೌರಿ. ಮಕ್ಕಳು ಅಂಗನವಾಡಿಯಿಂದ LKG ಹೋಗುವ ವಯಸ್ಸಾದರೂ ಸುಧಾ ಮಾತ್ರ ನಿರ್ಲಿಪ್ಪೆ. ಅವಳ ಸುಂದರ ಕಣ್ಣುಗಳು, ತೆಳ್ಳಗಿನ ದೇಹದ ಸೌಂದರ್ಯ ಸಾಗರ್ನ ಮನಸ್ಸು ಚಂಚಲಗೊಳಿಸಿದರೂ ಮನಸ್ಸು ಮಾತ್ರ ಒಂಟಿತನ ಅನುಭವಿಸುತ್ತಿತ್ತು. ಇದರಿಂದ ಬೇಸತ್ತ ಸಾಗರ್ ತನ್ನ ಆತ್ಮೀಯ ಮಿತ್ರನ ಬಳಿ ಸಂಸಾರದ ವಿಷಯ ಹೇಳಿದಾಗ ಸುಧಾಳಿಗೆ ಮಾನಸಿಕ ಖಿನ್ನತೆ ಇರಬಹುದು. ಒಮ್ಮೆ ಚಿಕಿತ್ಸೆ ಕೊಡಿಸು ಎಂದಾಗ ಸರಿ ಎಂದು ಸುಧಾಳನ್ನು ಮಾನಸಿಕ ತಜ್ಞರ ಬಳಿ ಕರೆದುಕೊಂಡು ಹೋದ. ಮೊದಮೊದಲು ಏನು ಬಾಯ್ಬಿಡದ ಸುಧಾ ಕೊನೆಗೆ ತನ್ನ ಕನಸು ಆಳಾದ ಬಗ್ಗೆ ಹೇಳಿಕೊಂಡು ಅತ್ತಳು. ಸಾಗರ್ ಬಗ್ಗೆ ತನಗೆ ವಿಪರೀತ ಪ್ರೀತಿ ಇದ್ದರೂ ನನ್ನ ಕನಸನ್ನು ಕೊಂದವನೆಂದು ಮನಸ್ಸಿಗೆ ಬಂದು ಅವನನ್ನು ದ್ವೇಷಿಸುವಂತೆ ಮಾಡುತ್ತದೆ ಎಂದು ತನ್ನ ಮನಸ್ಸು ಬಿಚ್ಚಿ ಮಾತನಾಡಿದಳು. ಅವಳ ನಿರ್ಲಿಪ್ಪತೆಗೆ ಕಾರಣ ಅರಿತ ಸಾಗರ್ ಸುಧಾಳ ಕನಸು ಜೊತೆಗೆ ತನ್ನ ಬಾಳು ಸರಿಯಾಗಲು ಒಂದೇ ದಾರಿ ಎಂದು ಯೋಚಿಸುತ್ತಾ ಕಾಲೇಜಿಗೆ ಹೋಗಿ ಪದವಿಗೆ ಸೇರಲು ಅಪ್ಲಿಕೇಶನ್ ತಂದು ಸುಧಾಳ ಕೈಗೆ ಕೊಟ್ಟನು. ಯಾರಿಗೆ ಈ ಅಪ್ಲಿಕೇಶನ್ ಎಂದು ಸುಧಾ ಕೇಳಿದಾಗ ನಿನಗೆ ಕಣೆ ಎಂದು ಸಾಗರ್ ಹೇಳಿದ.
ಆಶ್ಚರ್ಯವಾದರೂ ನನ್ನ ವಯಸ್ಸಿಗೆ ಕಾಲೇಜು ಬೇರೆ ಕೇಡು ಎಂದು ತನ್ನ ಕೆಲಸದಲ್ಲಿ ಮುಂದುವರಿಸುತ್ತಾಳೆ. ನನಗೇನಾದರೂ ಆದರೆ ನಿನಗೆ ಮಕ್ಕಳಿಗೆ ಬೇರೆ ಯಾರು ದಿಕ್ಕು? ಬರೀ ಪಿ ಯು ಸಿ ಓದಿ ನಿನಗ್ಯಾವ ಕೆಲಸ ಸಿಗಬಹುದು? ಅದಕ್ಕೆ ನೀನು ಓದಿ ನಿನ್ನ ಕಾಲ ಮೇಲೆ ನಿಂತರೆ ಮುಂದೆ ಮಕ್ಕಳ ಬಾಳಾದರೂ ಸರಿಯಾಗುವುದು ಎಂದ. ಸುಧಾ ಸಾಗರ್ ತುಟಿಯ ಮೇಲೆ ಕೈಯನ್ನು ಅಡ್ಡ ಹಿಡಿದು, ನಿಮಗೇನಾದರೂ ಆದರೆ ನಾನು ಬದುಕುತ್ತೇನೆಂದು ಕೊಂಡಿದ್ದೀರಾ? ನಿಮ್ಮ ಬಾಯಲ್ಲಿ ಇಂತಹ ಮಾತು ಇನ್ನು ಮುಂದೆ ಬರಬಾರದು ಎಂದು ಅವನ ಹೆದೆಯ ಮೇಲೆ ತಲೆಯನ್ನು ಇಡುತ್ತಾಳೆ. ಮೊದಲ ಬಾರಿ ತನ್ನ ಪತ್ನಿಯ ಪ್ರೀತಿಯ ನುಡಿ ಹಿತವಾದ ಸ್ಪರ್ಶಗಳಿಗೆ ಸೋತ ಸಾಗರ್ ಅವಳನ್ನು ಬರಸೆಳೆದುಕೊಳ್ಳುತ್ತಾನೆ. ಸಾಗರ್ ಒತ್ತಾಯದ ಮೇರೆಗೆ ಕಾಲೇಜು ಸೇರಿದ ಸುಧಾ ಬೆಳಿಗ್ಗೆ 5 ಒಳಗೆ ಎದ್ದು ಅತ್ತೆ ಮಾವನಿಗೆ ತೊಂದರೆಯಾಗದಂತೆ ಅಡುಗೆ ಮನೆ ಕೆಲಸ ಮುಗಿಸಿ 8 ಮಕ್ಕಳ ಜೊತೆಯಲ್ಲಿ ತಾನು ಹೊರಟು ತಯಾರಾಗುತ್ತಿದ್ದಾಳೆ. ಮೊದಲ 1 ಬೆದರಿದ ಅರಣಿಯಂತಿದ್ದ ಸುಧಾ ನಂತರ 18 ಯುವತಿಯಂತೆ ಚಟುವಟಿಕೆಗಳ ಹಾಗರವಾಗುತ್ತಾಳೆ. ಅವಳ ತುಂಟತನ ನಗು ಮನೆಯ ತುಂಬೆಲ್ಲ ಗುನುಗುನಿಸಿದಾಗ ಸಾಗರ್ಗೆ ಸಂತೋಷವಾಗುತ್ತದೆ. ಇಷ್ಟು ವರ್ಷದಿಂದ ತಡೆ ಹಿಡಿದಿದ್ದ ಪ್ರೀತಿಯ ಮಹಾಪೂರವೇ ಸುಧಾ ಅರಿಸಿದಾಗ ಸಾಗರ್ ಹಾಗೂ ಮನೆಯವರು ಸಂತೋಷದ ಅಲೆಯಲ್ಲಿ ತೇಲುತ್ತಾರೆ. ಸ್ನೇಹಿತರೆ, ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.